ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿಸ್ ಕಿಚನ್ ಬನ್ನಿ ಇವತ್ತು ಕ್ಯಾಬೇಜ್ ಪಕೋಡ ರೆಸಿಪಿ ನೋಡೋಣ ಇದು ತುಂಬ ಕ್ರಿಸ್ಪಿಯಾಗಿ ಹಾಗೆ ಸ್ನ್ಯಾಕ್ಸ್ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ ಕ್ಯಾಬೇಜ್ ಸಣ್ಣಗೆ ಹೆಚ್ಕೋಬೇಕು ಸಣ್ಣಗೆ ಹೆಚ್ಚಿರೋ ಕ್ಯಾಬೇಜು ಒಂದು ಬಟ್ಲು ಆಮೇಲೆ ಉದ್ದಕ್ಕೆ ಹೆಚ್ಚಿರೋವಂಥ ಈರುಳ್ಳಿ ಸಣ್ಣಗೆ ಉದ್ದುದ ಸ್ಲೈಸ್ ಮಾಡ್ಕೋಬೇಕು ಕ್ಯಾಬೇಜು ಮತ್ತು ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಚಿಟಿಕೆ ಅಡುಗೆ ಸೋಡಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಕೆಂಪು ಖಾರದ ಪುಡಿ ಹಾಕೋಬೇಕು ಆಮೇಲೆ ಉಪ್ಪು ಎಲ್ಲ ಹಾಕಿ ಇದನ್ನು ಹದವಾಗಿ ಕಲಸ್ಕೋಬೇಕು ಒಂದು ಸ್ಪೂನ್ ಎಣ್ಣೆ ಬೇಕಾದ್ರೆ ಹಾಕೊಳ್ಳಿ ಕಾದ ಕಾದಿರೋ ಅಂಥದ್ದು ಬಿಸಿ ಎಣ್ಣೆ ಇಲ್ಲ ಅಂತಂದರೆ ಕ್ಯಾಬೇಜಲ್ಲೇ ನೀರು ನಮಿಷ ಬಿಟ್ಕೊಳತ್ತೆ ಆದ್ದರಿಂದ ಚೆನ್ನಾಗಿ ನಾವು ಕ ಕಲಿಸ್ಬೇಕದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ತಾ ಹೋದ್ವಿ ಅಂತಂದರೆ ಅದು ಚೆನ್ನಾಗಿ ಸಾಫ್ಟಾಗಿ ಅದು ಹದಕ್ಕೆ ಬರುತ್ತೆ ಆನಂತರ ಒಂದು ಕಡಾಯಿ ತಗೊಂಡು ತೊಗೊಂಡು ಎಣ್ಣೆಗನ್ನ ಕಾಯ್ಲಿಕ್ಕಿಡೋಣ ಎಣ್ಣೆ ಕಾದಿದೆ ಈಗ ಈಗ ಪಕೋಡಾನ ಹೀಗೆ ಎಣ್ಣೆಯಲ್ಲಿ ಫ್ರೀಯಾಗಿ ಬಿಡ್ತಾ ಹೋಗೋಣ ವಿತೌಟ್ ಎನಿ ಶೇಪು ಫ್ರೀ ಫಾರ್ಮಲ್ಲಿ ಬಿಟ್ವಿ ಅಂತಂದರೆ ಪಕೋಡ ಬರುತ್ತೆ ಅಂತ ಇವಾಗ ವಡೆ ಬಜ್ಜಿ ಅದೆಲ್ಲ ಪರ್ಟಿಕ್ಯುಲರ್ ಶೇಪ್ ಇರುತ್ತಲ್ಲ ಇದು ಪಕೋಡ ಫ್ರೀಯಾಗಿ ಹೀಗೆ ಬಿಡಬೇಕು ಆಗ ನಮಗೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಡೀಪ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎರಡು ಕಡೆ ತಿರುಗಿಸಿ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ಅದು ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ ಇದನ್ನು ಎಕ್ಸೆಸ್ ಆಯಿಲ್ ಎಲ್ಲ ತೆಗೆದ್ಬಿಟ್ಟು ನೋಡಿ ಇದನ್ನು ಒಂದು ಬಟ್ಲಿಗೆ ಹಾಕಿಟ್ಕೊಳ್ಳೋಣ ಈಗ ಕ್ಯಾಬೇಜ್ ಪಕೋಡಾನ ಬಿಸಿ ಬಿಸಿಯಾಗಿರುವಂಥ ಚಹ ಜೊತೆಗೆ ಕಾಫಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ರುಚಿಕರವಾಗಿರುತ್ತೆ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಪಕೋಡ ರೆಡಿ ಟು ಸರ್ವ್